ನಮಸ್ಕಾರ ವೀಕ್ಷಕರೇ. ಸುಮುಖ ಸೇವಾ ಟ್ರಸ್ಟ್ ಸುಮುಖ ನಿಧಿ ಲಿಮಿಟೆಡ್ ಮದ್ದೂರ್ ವತಿಯಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅಭಯ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್, ಮಾರುತಿ ಗೆಳೆಯರ ಬಳಗ ಕುಂದನಕುಪ್ಪೆ, ಮಲ್ಲನಕುಪ್ಪೆ ಯುವಕ ಮಿತ್ರರು ಮತ್ತು ಗ್ರಾಮಸ್ಥರು, ಕೆಸ್ತೂರು ಪೊಲೀಸ್ ಠಾಣೆ ಸಿಬ್ಬಂದಿ ವರ್ಗ ಇವರ ಸಹಯೋಗದೊಂದಿಗೆ ಮಲ್ಲನಕುಪ್ಪೆ ಗೇಟ್ನಲ್ಲಿ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಗೌಡಗೆರೆ ಚಾಮುಂಡೇಶ್ವರಿಯ ಧರ್ಮದರ್ಶಿಗಳು ಹಾಗೂ ಸಮಾಜ ಸೇವಕರಾದ ಮಲ್ಲೇಶ್ವಾಮಿಗಳು ಶಿಬಿರವನ್ನು ಉದ್ಘಾಟಿಸಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಕೆಆರ್ ಕುಮಾರ್ ಕುಂದನಕುಪ್ಪೆ, ಡಾಕ್ಟರ್ ಮಹೇಶ್, ತೈಲೂರ್ ರಘು, ಮಹೇಶ್ ಕೆ ಬೆಳ್ಳೂರು, ಟಿಪಿ ಶ್ರೀನಿವಾಸ್, ಸಿಕೆ ಸತೀಶ್, ಎಸ್ ಸಿದ್ದರಾಜು, ಟಿಎಸ್ ಸತೀಶ್, ಶಂಕರೇಗೌಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಯಾಕಂದ್ರೆ ನಾವು ಯಾವುದೇ ಆಡಂಬರದ ಒಂದು ಕಾರ್ಯಕ್ರಮ ಮಾಡೋದು, ಮುಂಚೂಣಿಗೆ ಬೇಕಾಗಿರುವಂಥ ಕಾರ್ಯಕ್ರಮ. ಯಾಕಂದರೆ ಇದು ಒಂದು ಬರಡು ನಾಡು, ನಮ್ಮಲ್ಲಿ ಸುತ್ತ ನೀರಿಲ್ಲ. ಈ ಭಾಗದಲ್ಲಿ ಇದೊಂದು ಗಡಿ ಭಾಗ. ಈ ಕಡೆ ಹೋದರೆ ರಾಮನಗರ ಸಿಗ್ತದೆ, ಈ ಕಡೆ ಹೋದರೆ ತುಮಕೂರು ಸಿಗ್ತದೆ. ಒಂದು ಗಡಿ ಭಾಗ, ನೀರಿಲ್ಲದಂಥ ಜಾಗ. 1000 ಅಡಿ, 1200 ಅಡಿ ಬೋರ್ ಹಾಕ್ಸೋದು. ಮತ್ತು ಇಲ್ಲಿ ರೈತಾಪಿ ವರ್ಗದವರು ಬರೀ ರೇಷ್ಮೆ ಅವಲಂಬಿತವಾಗಿರುವಂಥದ್ದು. ಆದರೆ ಇವರು ಇಲ್ಲಿಂದ ದೂರದ ಬೆಂಗಳೂರಿಗೆ ಹೋಗ್ಬೇಕು ಅಂತಂದರೆ ಸರಿ ಸುಮಾರು ಕಮ್ಮಿ ಅಂದ್ರೆ 500 ರೂಪಾಯಿ ಖರ್ಚು ಮಾಡ್ಕೋಬೇಕು. ಮತ್ತು ಜೊತೆಗೆ ಯಾರು ಹೋಗ್ಬೇಕು, ಮತ್ತು ಅವಿದ್ಯಾವಂತ ಇರುವಂಥ ಸಂಖ್ಯೆ ಜಾಸ್ತಿ. ಆದ್ದರಿಂದ ಈ ಥರ ಒಂದು ಈ ಸುಮುಖ ಟ್ರಸ್ಟ್ನವ್ರು ಮಾಡ್ತಾ ಇರೋದು ಒಂದು ಬಹಳ ಒಂದು ಸಂತೋಷಕರವಾದಂಥ ವಿಚಾರ. ಯಾಕಪ್ಪ ಅಂತಂದರೆ ಈ ಥರ ಕಾರ್ಯಕ್ರಮಗಳು ಮಾಡೋದ್ರಿಂದ ಅಂದರ ಆಗಿರುವಂಥ ಒಂದು ಬಹಳ ನಂದಾದೀಪವಾಗಿ ನಂದಾಗೋಕುಲವಾಗಿ ನಡೆಸುವಂಥ ಒಂದು ಸಂದರ್ಭ. ಮನುಷ್ಯನಿಗೆ ಏನೇ ಕೊಟ್ಟರು ಸಾಕು ಅನ್ಸಕ್ಕಲ್ಲ, ಆದರೆ ಈ ಥರ ಕೊಡೋದಲ್ಲ, ಈ ಥರ ಕೊಡೋದು ತುಂಬ ಸಾಕು ಅನ್ಸಕ್ಕಲ್ಲ. ಯಾಕಂದರೆ ಮನುಷ್ಯನಿಗೆಲ್ಲ ಇರ್ಬೋದು, ಕೈಲಿರದೆ ಒಲ್ಲಿ ಕಾಲಿರದೆ ಒಲ್ಲಿ ಜೀವನ ಸಾಕ್ಬೋದು, ಆದರೆ ಕಣ್ಣಿಲ್ಲ ಅಂದರೆ ತುಂಬ ಕಷ್ಟಕರವಾದಂಥದ್ದು. ಆದ್ದರಿಂದ ಈ ಥರ ಕಾರ್ಯಕ್ರಮ ಮಾಡ್ತಾರೆ ಅವರ ಟ್ರಸ್ಟ್ಗೆ, ಅವ್ರು ಈ ಥರ ಮಾಡ್ತಾರಂಥ ಕಾರ್ಯಕ್ರಮಕ್ಕೆ, ಇದರಲ್ಲಿರೋ ಎಲ್ಲರ ಪ್ರಮುಖರಿಗೆ ಅವ್ರ ಭಗವಂತ ತಾಯಿ ಚಾಮುಂಡೇಶ್ವರಿ ಇನ್ನೂ ಯಥೇಚ್ಛವಾಗಿ ಮಾಡಲಿ ಅಂತ ನಾನು ಆರೈಸೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಎಲ್ಲರೂ ಇದು ಮಾದರಿ ಆಗಬೇಕು, ಈ ಥರ ಕಾರ್ಯಕ್ರಮಗಳು ಎಲ್ಲರೂ ಮಾಡಬೇಕು. ಮತ್ತು ಇನ್ನೊಂದೇನಪ್ಪ ಅಂತ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದು ಇಚ್ಛೆ ಏನಂದರೆ, ಮನುಷ್ಯ ಸತ್ತದ ಮೇಲೆ ಭೂಮಿಗೆ ಹಾಕೋದ್ರೆ ಬೆಂಕಿಗೆ ಹಾಕೋದು, ಏನು ಕಳ್ಕೊಳ್ಳೋದು ಏನೂ ಇಲ್ಲ. ಏನು ಹೇಳ್ತಾರೆ ಅಂತಂದರೆ, ನನಗೆ ಅವಾಗಲೇ ಹೇಳ್ತಾ ಇದ್ರು, ನನಗೆ ಕಣ್ಣು ತೆಗೆದು ಬಿಟ್ಟರೆ ಸ್ವರ್ಗಕ್ಕೆ ಹೋಗಲ್ವೇನೋ, ನರ್ಕಕ್ಕೆ ಹೋಗಿ ಸ್ವರ್ಗ ನರ್ಕ ನೋಡಿರೋರು ಯಾರೂ ಇಲ್ಲ ಇಲ್ಲಿವರೆಗೂ. ಇದೇ ಸ್ವರ್ಗ, ಇದೇ ನರ್ಕ, ಈ ಭೂಮಿನೇ ಸ್ವರ್ಗ, ಈ ಭೂಮಿನೇ ನರ್ಕ. ನಾವು ನೋಡ್ತಾರೆ ಎಲ್ಲ ಇಲ್ಲೇ ಅನುಭವಿಸ್ಕೊಂಡು ಹೋಗ್ಬೇಕಾಗಿರೋದು. ನಾನು ಎರಡು ಕಣ್ಣ ಒಬ್ಬನ ದಾನ ಮಾಡಿದ್ರೆ ನನ್ನ ಎರಡು ಕಣ್ಣು ಅವನು ಇಲ್ಲೇ ಇರ್ತದೆ, ಆ ಎರಡು ಕಣ್ಣು ಇನ್ನೊಬ್ಬನಲ್ಲಿ ಯಾವುದೋ ರೀತಿಯಲ್ಲಿ ಬಂದು ಇಲ್ಲೇ ಇರ್ತವೆ, ಆಗ ಅವನು ಇಲ್ಲೇ ಇರ್ತದೆ, ಇದೇ ಸ್ವರ್ಗ ಅಂತ ಅವ್ನು ತಿಳ್ಕೊಂಡ್ರೆ ಖಂಡಿತ ಇನ್ನೊಬ್ರು ಭಾಳ ನಂದ ಭಾಳಾಗಿ ಕತ್ತಲೆ ಇರೋದ್ರ ಬೆಳಕು ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಆದ್ದರಿಂದ ದಯವಿಟ್ಟು ನಾನು ಹೇಳೋದಿಷ್ಟೇ, ಸುಮ್ಮನೆ ಯಾವುದೋ ಒಂದು ಬೆಂಕಿಗೆ ಹಾಕಿ ಸುಡುವಂಥದ್ದು, ಭೂಮಿಗೆ ಹಾಕಿ ಉಳುವಂಥದ್ದು, ಮಣ್ಣಾಗುವಂಥ ಬದಲು ನಿಮ್ಮ ಕಣ್ಣು ಎಲ್ಲರೂ ದಾನ ಮಾಡಿ, ಆ ಭಗವಂತ ನಿಮಗೆ ಸ್ವರ್ಗದ ಪ್ರಾಪ್ತಿ ಇಲ್ಲೇ ತೋರಿಸ್ತಾ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಸುಮುಖ ಸೇವಾ ಟ್ರಸ್ಟ್ ಮತ್ತು ಸುಮುಖ ನಿಧಿ ಲಿಮಿಟೆಡ್ ಮತ್ತು ಶಂಕರ್ ಕಣ್ಣಿನ ಹಾಸ್ಪಿಟ್ಲು ಬೆಂಗಳೂರು ಇವರ ಸಹಯೋಗದಲ್ಲಿ ಈ ಭಾಗದಲ್ಲಿ ಮಲ್ಲನಕುಪ್ಪೆ ಭಾಗದಲ್ಲಿ ಇವ ಸುತ್ತಮುತ್ತಲಿನ ಜನಗಳಿಗೆ ಅನುಕೂಲ ಆಗಲಿ ಒಂದು ಉದ್ದೇಶದಿಂದ ಈ ಒಂದು ಕಣ್ಣಿನ ಶಿಬಿರ ಮಾಡ್ತಾ ಇದ್ದೀವಿ. ಇದೊಂದು ಶಿಬಿರದಲ್ಲಿ ಆಲ್ರೆಡಿ ಇವಾಗ 150ಕ್ಕೆ ಹೆಚ್ಚು ಜನ ತಪಾಸಣೆ ಒಳಪಟ್ಟವ್ರೆ, ಇನ್ನೂ ಒಂದು 106 ಜನ ಬರೋ ಚಾನ್ಸ್ ಇದೆ. ಈ ಒಂದು ಕಾರ್ಯಕ್ರಮ ನಮ್ಮ ಮದ್ದೂರು ಭಾಗದ ಮದ್ದೂರು ತಾಲೂಕಿನ ಎಲ್ಲ ಭಾಗದಲ್ಲಿ ಮಾಡ್ಕೊಬರ್ತಾ ಇದ್ದೀವಿ. ಈಗ ಮೊದಲನೇ ಸಾರಿ ಮಲ್ಲನಕುಪ್ಪೆಯಲ್ಲಿ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಇಷ್ಟೇ, ಬಡವ್ರ ಬಗ್ಗರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಭಾಗದಲ್ಲಿ ಮಾಡಿಸ್ತಾ ಇದ್ದೀವಿ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ಏನು ಈ ಪ್ರಪಂಚದಲ್ಲೇ ಪ್ರಖ್ಯಾತಿ ಪಡೆದಿರುವಂಥ ನಮ್ಮ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳು, ಸಮಾಜ ಸೇವಕರು ಆದಂಥ ನಮ್ಮ ಗುರುಗಳು ಮಲ್ಲೇಸ್ವಾಮಿಗಳು ಬಂದಿದ್ದಾರೆ. ತುಂಬ ಖುಷಿ ವಿಚಾರ ಅದು. ಈ ಭಾಗದಲ್ಲಿ ತುಂಬ ಅನುಕೂಲ ಮಾಡಿಕೊಟ್ಟವ್ರೆ, ಇನ್ನೂ ಅವ್ರಿಗೆ ಶಕ್ತಿ ಭಗವಂತ ಶಕ್ತಿ ಕೊಡಲಿ, ಇನ್ನೂ ಬಡವ್ರಿಗೆ ಅನುಕೂಲ ಮಾಡುವಂಥ ಶಕ್ತಿ ಅವ್ರಿಗೂ ಕಾಣಿಸ್ತಿದ್ದು ಕೇಳ್ಕೊತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಜನಗಳೇನಿದ್ದಾರೆ ಅವ್ರಿಗೂ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಕೊಳ್ಳಿ. ಶಂಕರ ಕಣ್ಣಿನ ಹಾಸ್ಪಿಟ್ಲು ಮತ್ತು ನಮ್ಮ ಮುಖಾಂತರ ನಮ್ಮ ಕೈಲಾದಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಮುಂದೆ ಇದು ಹೀಗೆ ನಡೆಯುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ.